ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವೀಡಿಯೋವನ್ನು ನೋಡೋಣ. ಇದು ಗ್ರ್ಯಾಂಡ್ ಲುಕ್ ಕೊಡುವಂಥ ಒಂದು ಡಿಸೈನು. ನಾನಿಲ್ಲಿ ಸ್ಮಾಲ್ ಬೀಡ್ಸನ್ನು ತಗೊಂಡಿದ್ದೀನಿ. ಎರಡು ಕಲರ್ ಸಿಲ್ಕ್ ಥ್ರೆಡನ್ನು ಸುತ್ತಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾಲ್ಕು ಚೈನು, ಅಂದರೆ ಈ ಫಸ್ಟ್ ತಗೊಂಡಿದ್ದು ಸೇರಿ ನಾಲ್ಕು ಚೈನನ್ನು ಹಾಕಬೇಕು. ಮತ್ತು ಮೂರು ಚೈನು, ಮೂರು ಚೈನು, ಎರಡು ಚೈನು. ಈಗ ನಾವು ಲಾಕ್ ಎಲ್ಲಿ ಹಾಕಿರ್ತೀವೋ ಅಲ್ಲಿಗೆ, ಇಲ್ಲ ಅದ್ರ ಪಕ್ಕಕ್ಕೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಮತ್ತೊಂದು ಲಾಕನ್ನು ಹಾಕಬೇಕು. ಮತ್ತು ಮೂರು ಚೈನು, ಮೂರು ಚೈನು ಲಾಕ್. ನಾಲ್ಕು ಚೈನು ಲಾಕ್. ಮತ್ತೆ ಮೂರು ಚೈನು ಲಾಕ್. ಮೂರು ಚೈನು ಲಾಕ್. ಎರಡು ಚೈನು ಪಕ್ಕಕ್ಕೆ ಅಥವಾ ಅದೇ ಹೋಲಲ್ಲಿ ಲಾಕ್. ಈಗ ಮೂರು ಚೈನು ಇನ್ನೊಂದು ಮೂರು ಚೈನು ನಾಲ್ಕು ಚೈನು. ಈಗ ನಾವು ಏನು ಮಾಡಿದ್ವಿ, ಫಸ್ಟು ನಾಲ್ಕು ಚೈನನ್ನು ಹಾಕ್ಕೊಂಡ್ವಿ. ನಿಮಗೆ ಇದು ಕನ್ಫ್ಯೂಷನ್ ಆಗುತ್ತೆ ಅಂತಾದರೆ ಫಸ್ಟಿಗೆ ಮೂರು ಚೈನು ಲಾಕು, ಮೂರು ಚೈನು ಲಾಕು, ಮೂರು ಚೈನು ಅಂದರೆ ಮೂರು ಸತಿ ಮೂರು ಚೈನು ಲಾಕನ್ನು ಮಾಡ್ಕೊಳ್ಳಿ. ಹಾಗೆ ಎರಡು ಚೈನು ಎಲ್ಲಿ ಮಾಡಿರ್ತೀವೋ ಅದೇ ಜಾಗಕ್ಕೆ ಲಾಕು ಅಥವಾ ಪಕ್ಕಕ್ಕೆ ಲಾಕ್. ಹಾಗೆ ಐದು ಸರಿ ಮೂರು 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 ಚೈನನ್ನು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾನೇನು ಮಾಡಿಕೊಂಡೆ, ಫಸ್ಟ್ ನಾಲ್ಕು ಚೈನನ್ನು ಹಾಕ್ಕೊಂಡೆ. ನಾಲ್ಕು ಚೈನ್ ಆದಮೇಲೆ ಮೂರು ಚೈನು, ಮೂರು ಚೈನು, ಎರಡು ಚೈನು, ಮೂರು ಚೈನು, ಮೂರು ಚೈನು, ನಾಲ್ಕು ಚೈನು, ಎರಡು ಚೈನ್, ಮೂರು ಚೈನು, ಮೂರು ಚೈನು, ಎರಡು, ಹೀಗೆ ಹಾಕ್ಕೊತ ಬಂದೆ. ನಿಮಗೆ ಏನಾದರೂ ಕನ್ಫ್ಯೂಷನ್ ಆಗತ್ತೆ ಅಂತಾದರೆ ಫಸ್ಟು ಮೂರು ಸರಿ ಮೂರು ಚೈನನ್ನು ಲಾಕ್ ಮಾಡ್ಕೊಳ್ಳಿ, ಆಮೇಲೆ ಎರಡು ಚೈನು, ಕೊನೆಗೆ ಐದು ಸರಿ ಮೂರು ಮೂರು ಚೈನನ್ನು ಲಾಕ್ ಮಾಡ್ಕೊತ ಹೋಗಿ, ಕೊನೆಗೆ ಮತ್ತೆ ಎರಡು ಚೈನು, ಕೊನೆಗೆ ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ. ಈಗ ನಾವು ಯಾರೋ ಕಾಮೆಂಟ್ ಹಾಕಿದ್ರು, ಸೆಕೆಂಡ್ ಸ್ಟೆಪ್ಗೆ ದಾರವನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ನಾವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಇರುತ್ತೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, ಮತ್ತು ಅದೇ ಪಾಯಿಂಟಿಗೆ ಮತ್ತೆ ನಾಟನ್ನು ಹಾಕ್ಕೋಬೇಕು. ಕುಚ್ಚನ್ನು ಅಂದರೆ ಫಸ್ಟು ಮತ್ತು ಲಾಸ್ಟಿಗೆ ಕುಚ್ಚನ್ನು ಬರೋ ಥರ ನೋಡ್ಕೊಳ್ಳಿ. ಇಲ್ಲಿ ಚೈನ್ನ ಮೇಲ್ಗಡೆ ಚೈನ್ ಬರೋ ಥರ ಮಾಡ್ಕೊಳ್ಳಿ.
ಇಲ್ಲಿ ಲಾಕ್ ಮೇಲೆ ಇದಕ್ಕೆ ಲಾಕ್ ಅನ್ನು ಹಾಕಬೇಕು. ಇದು ನೆಕ್ಸ್ಟ್ ಮೋಡ್ ಚೈನ್ ಇರುತ್ತಲ್ಲ ಅದಕ್ಕೆ ಲಾಕ್ ಅನ್ನು ಹಾಕಬೇಕು. ಈಗ ಇಲ್ಲಿಂದನೇ ಈ ಎರಡು ಚೈನಿನ ಗ್ಯಾಪ್ ಇರುತ್ತಲ್ಲ ಆ ಎರಡು ಚೈನಿನ ಗ್ಯಾಪ್ಗೆ ಕಂಬವನ್ನು ಹಾಕ್ತಾ ಹೋಗಬೇಕು. ಇಲ್ಲಿ 14 ಕಂಬವನ್ನು ಹಾಕಿದ್ದೀನಿ. ನೆಕ್ಸ್ಟು ಮೂರು ಚೈನನ್ನು ಲಾಕ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಲಾಕನ್ನು ಮಾಡಬೇಕು. ಹಾಗೆ ಇಲ್ಲಿ ನೆಕ್ಸ್ಟ್ ಮೂರು ಚೈನಿಗೆ ಲಾಕ್. ಇಲ್ಲಿ 4 ಚೈನ್ ಇದ್ದ ಜಾಗದಲ್ಲಿ ನಾರ್ಮಲ್ ಆಗಿ 4 ಚೈನನ್ನು ಹಾಕಿ ಲಾಕ್ ಅನ್ನು ಮಾಡಬೇಕು. ನೆಕ್ಸ್ಟ್ 3 ಚೈನಿಗೆ ಮತ್ತೆ ಲಾಕು. ಇಲ್ಲಿಂದ ಈ ಎರಡು ಚೈನಿನ ಗ್ಯಾಪ್ಗೆ 14 ಕಂಬ. ಈ 14 ಅಂದ ತಕ್ಷಣ 14 ಹಾಕಬೇಕು ಅಂತೇನಿಲ್ಲ, ನೀವು ನಿಮ್ಮ ಚೈನಿನ ಅನುಗುಣವಾಗಿ ಕಂಬವನ್ನು ಹಾಕ್ಕೊಳ್ಳಿ. ಈಗ 14 ಕಂಬವನ್ನು ಹಾಕೋಣ. ಈಗ 14 ಕಂಬ ಆಯಿತು. ನೆಕ್ಸ್ಟು 3 ಚೈನಿಗೆ ಲಾಕನ್ನು ಮಾಡಬೇಕು. ನೆಕ್ಸ್ಟ್ ಇರೋ 3 ಚೈನಿಗೆ ಲಾಕ್. ಈ 4 ಚೈನ್ ಗ್ಯಾಪ್ಗೆ ಮೇಲ್ಗಡೆ 4 ಚೈನನ್ನು ಹಾಕಬೇಕು. ಹಾಕಿ ಲಾಕ್. ಈಗ ನೋಡಿ ಇದು ಹೀಗೆ ಕಾಣಿಸುತ್ತೆ, ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ನ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡನ್ನ ತಗೊಂಡಿದ್ದೀನಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಫಸ್ಟು ಅಲ್ಲಿಗೆ ನಾಟನ್ನು ಹಾಕ್ಕೋಬೇಕು, ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಮತ್ತು 4 ಚೈನ್ ಇದ್ದಲ್ಲಿ 4 ಚೈನ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ 3 ಚೈನಿನ ಗ್ಯಾಪಲ್ಲಿ ಲಾಕನ್ನು ಹಾಕಿದ್ವಲ್ಲ ಅಲ್ಲಿಂದನೇ ಕೂಡ ಬೀಡ್ಸನ್ನು ಒಂದೊಂದಾಗಿ ಲಾಕ್ ಮಾಡ್ತಾ ಬರಬೇಕು. ಹೀಗೆ ಒಂದೊಂದನ್ನು ಲಾಕ್ ಮಾಡಿ ಪ್ರತಿ ಕಂಬಕ್ಕೂ ಏನು ಹಾಕಬೇಕು ಅಂತ ಏನಿರೋದಿಲ್ಲ. ಆ ಬೀಡ್ಸ್ನ ಗ್ಯಾಪನ್ನು ನೋಡಿಕೊಂಡು ಅಂದರೆ ಬೀಡ್ಸ್ ನಾವು ಯಾವ ಸೈಜಿನ ತಗೊಂಡಿದ್ದೀವಿ ಅಂತ ನೋಡಿಕೊಂಡು ಲಾಕ್ ಮಾಡ್ತಾ ಹೋಗಿ. ನಾವೀಗ ಈ ಸೈಜ್ದೇ ಆದರೆ ಹತ್ತತ್ರ ಒಂದು ಬಿಟ್ ಒಂದು ಕಂಬಕ್ಕೆ ಹಾಕಿದ್ರೆ ಸರಿ ಆಗುತ್ತೆ. ಈಗ ಇಲ್ಲ ಅಂತಂದರೆ ನಾವು ಇನ್ನೊಂದು ಸ್ವಲ್ಪ ಸಣ್ಣದು ಬೀಡ್ಸನ್ನು ತೊಗೊಂಡ್ರೆ
ಪ್ರತಿ ಕಂಬಕ್ಕೂ ಕೂಡ ಮಣಿಯನ್ನು ಲಾಕ್ ಮಾಡಬೇಕಾಗತ್ತೆ. ಹೀಗೆ ಲಾಕ್ ಮಾಡ್ತಾ ಹೋಗಬೇಕು. ಆರ್ಚ್ನ ಸುತ್ತ ಬರೋ ಥರ ಬೀಡ್ಸನ್ನು ಹಾಕಾಯಿತು. ಈಗ ನೆಕ್ಸ್ಟ್ ಇಲ್ಲಿ ಆಮೇಲೆ ಮೂರು ಚೈನಿಗೆ ಲಾಕನ್ನು ಮಾಡಿರ್ತೀವಲ್ಲ, ಆ ಜಾಗಕ್ಕೂ ಕೂಡ ಮಣಿಯನ್ನು ಹಾಕಾಯಿತು. ಈಗ ನಾಲ್ಕು ಚೈನು ಅದನ್ನು ಲಾಕ್ ಮಾಡಬೇಕು. ಹಾಗೆ ಮತ್ತೆ ಇಲ್ಲಿ ಒಂದೊಂದೇ ಮಣಿಯಾಗಿ ಲಾಕನ್ನು ಮಾಡ್ತಾ ಬರಬೇಕು. ಈ ಡಿಸೈನ್ ನಾನು ಮಾಡಿಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸುತ್ತ ಮಣಿ ಬರೋದ್ರಿಂದ ನಮಗೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಲ್ಲಿ ನಾವು ಬೇಕಾದ್ರೆ ಒಂದೇ ಕಲರಿನ ಕುಚ್ಚನ್ನು ಬೇಕಾದ್ರೂ ಕಟ್ಕೊಬೋದು, ಇಲ್ಲ ಎರಡು ಕಲರಿನ ಕುಚ್ಚನ್ನು ಕಟ್ಟಿದ್ರೆ ಈ ಡಿಸೈನು ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.